ಅದು ಹರಟೆ ಹೊಡಿತಾ ಇದ್ದಾಗ ಇರಲಿಲ್ಲ, ನೀನು ಎಲ್ಲರನ್ನೂ ಸೇರಿಸ್ಕೊಂಡು ಭಾಷಣ ಮಾಡ್ತಿದ್ದಾಗಿತ್ತು. ಯಾಕ್ರಿ ಎಲ್ಲದಕ್ಕೂ ಸುಮ್ಮನೆ ಅನುಮಾನ ಪಡ್ತೀರಾ? ಅದೇನಿಲ್ಲ, ಶಿವರಾತ್ರಿ ಹಬ್ಬ ಬಂತಲ್ಲ, ಹಬ್ಬನ ಹೇಗೆ ಸೆಲೆಬ್ರೇಟ್ ಮಾಡೋದು ಅಂತ ಎಲ್ಲರೂ ಸೇರ್ಕೊಂಡು ಪ್ಲಾನ್ ಮಾಡ್ತಿದ್ವಿ, ಅದೇ ವಿಷಯವಾಗಿ ಡಿಸ್ಕಸ್ ಮಾಡ್ತಿದ್ವಿ ಅಷ್ಟೇ. ಅಷ್ಟೇನಾ ಸವಿತಾ? ನನ್ನ ಕರಿ, ನಾನು ಬರ್ತೀನಿ. ಆ ಲಕ್ಷ್ಮಮ್ಮನು ಬರ್ತಾರಾ? ಅವ್ರ ಹತ್ರ ನಾನು ಮಾತಾಡ್ತೀನಿ. ಅಯ್ಯೋ ಬೇಡ ಅತ್ತೆ, ಇನ್ನು ಸ್ಟಾರ್ಟಿಂಗ್ ಅಲ್ವಾ, ನಾನೆಲ್ಲ ಪ್ಲಾನ್ ಮಾಡಿ ಆಮೇಲೆ ನಿಮ್ಮನ್ನ ಕರಿತೀನಿ. ನೀವ್ ಯಾರನ್ನೂ ಕೇಳಬೇಕಾಗಿಲ್ಲ, ನಾನು ಇದ್ದೀನಲ್ಲ ಅತ್ತೆ, ನಾನೆಲ್ಲ ನೋಡ್ಕೊಳ್ತೀನಿ. ಅತ್ತೆ ಹಬ್ಬದ ವಿಷಯವಾಗಿ ಡಿಸ್ಕಷನ್ ಮಾಡಿದ್ನಲ್ಲ, ತುಂಬಾ ಹೊಟ್ಟೆ ಹಶವಾಗ್ತಿದೆ, ತಿನ್ನೋದಕ್ಕೆ ಏನಾದರೂ ತಿಂಡಿ ಮಾಡ್ಕೊಡ್ತೀರಾ? ಸರಿಮ್ಮ. ನೋಡ, ಈಗಲೇ ಹೇಳ್ತಾ ಇದ್ದೀನಿ, ನಮ್ಮ ಮನೆ ಮಾನ ಮರ್ಯಾದೆ ಹೋಗುವಂಥ ಕೆಲಸ ನೀನೇನಾದರೂ ಮಾಡಿದರೆ ನೀನು ಹುಟ್ಟಲಿಲ್ಲ ಅನ್ಸ್ಬಿಡ್ತೀನಿ. ಲಾಸ್ಟ್ ಟೈಮು ಎಲ್ಲರೂ ಒತ್ತಾಯಕ್ಕೆ ಮಣಿದು ಮನೆಗೆ ಕರ್ಕೊಂಡು ಬಂದೆ, ಈಗ ಮತ್ತೆ ಅದು ರಿಪೀಟ್ ಆದರೆ ನೀನೇ ಬಂದರೂ ಬಾಗಲು ತೆಗಿಯಲ್ಲ, ನೆನಪಿಟ್ಕೋ. ಸುಜಾತ ಕೆಲಸ ಹೇಗಿದೆ? ಒಬ್ಬಳಿಗೆ ಟ್ರಾವೆಲ್ ಡೆಸ್ಕ್ ಹ್ಯಾಂಡಲ್ ಮಾಡೋದು ಕಷ್ಟ ಆಗ್ತಿದ್ಯಾ? ತುಂಬಾ ಕಷ್ಟ ಏನು ಆಗ್ತಾ ಇಲ್ಲ, ಆದ್ರೆ ನನ್ನಲ್ಲಿ ಒಬ್ಬಂಟಿ ಅನ್ನೋ ಫೀಲ್ ಆಗ್ತಿದೆ. ಮೊದ್ಲಿನ ಆಫೀಸ್ ಅಲ್ಲಿ ನೇಹ ಇದ್ಲು, ಕ್ಲಬ್ ಅಲ್ಲಿ ನೀನಿದ್ದೆ, ಈಗ ಮಾತ್ರ ನನ್ನ ಜೊತೆ ಯಾರು ಇಲ್ಲ. ನಾನು ಇದೀನಲ್ಲ ಸುಜಾತ. ನೀನಿಲ್ಲಿ ಸಿಇಒ ಪಾರ್ಥ, ಕ್ಲಬ್ ಅಲ್ಲಿ ಇದ್ದಾಗ ಅದು ಬೇರೆನೆ ಆಗಿತ್ತು, ಇದು ನಿನ್ನ ಆಫೀಸ್, ಅಷ್ಟು ಫ್ರೀ ಆಗಿರಕ್ ಆಗಲ್ಲ, ಅದು ಸರಿನೂ ಅಲ್ಲ. ಕಾರ್ ನಿಲ್ಸಿ. ಸುಜಾತ ಒಂದ್ ನಿಮಿಷ ಕಾಫಿ ಕುಡಿತಾ ಇರು. ಬನ್ನಿ. ಕಾಫಿ ಕುಡಿಯೋಣ ಅಂತ ಬಂದೆ ಸನ್ವಿ, ಕುತ್ಕೋ ಬಾ. ನೀನೇನು ಇಷ್ಟು ಬೇಗ ಹೊರಟಿಯಾ? ಹೌದು ಅದ್ಕೆ, ಅದ್ಕೆ ನಾನು ಹೇಳಿದ ನೆನ್ಪಿದ್ಯಲ್ಲ, ಅದೇ ಪಾರ್ಥನ್ ವಿಷಯ. ಹ್ಞೂ ನೆನ್ಪಿದೆ. ಅದಕ್ಕೆ ಏನ್ ಮಾಡ್ಬಿಟ್ಟಿದ್ರು ಗೊತ್ತಾ? ಆನಂದ್ ಟ್ರಾವೆಲ್ ಏಜೆನ್ಸಿದು ಅಕೌಂಟ್ ನ ಟ್ಯಾಲಿ ಮಾಡುವಂತ ಸುಜಾತನ ಕೈ ಕೊಟ್ಬಿಟ್ಟಿದ್ರು. ನವಳು ಏನಾದ್ರು ಅದನ್ನ ನೋಡಿ ನಾನ್ ಮಾಡಿರೋ ಫ್ರಾಡ್ ಅನ್ನೆಲ್ಲ ಕಂಡುಹಿಡಿದು ಎಲ್ಲಿ ಅದಕ್ಕೆ ಹೇಳ್ಬಿಡ್ತಾಳ ಅಂತ ಸಖತ್ ಭಯ ಆಗೋಗಿದೆ. ಅನ್ಸಕ್ಕೇನಿದೆ ಪಾರ್ಥ? ಅಲ್ಲಮ್ಮ, ಅದು ಸುಜಾತ ಆಫೀಸಿಗೆ ಬರೋದಕ್ಕೆ ಶುರು ಮಾಡಿ 2 ದಿನ ಆಯ್ತಲ್ವಾ? ಸೊ ಈ 2 ದಿನದಲ್ಲಿ ನಿನ್ಗಳ ಬಗ್ಗೆ ಏನನ್ನಿಸ್ತು? ಸುಜಾತ ನಿನಗಿಡ್ಸಿದ್ಲ, ಅವಳು ಒಳ್ಳೆ ಹುಡುಗಿ ಅಂತ ನಿನಗೆ ಅನ್ನಿಸ್ತಾ? ಪಾರ್ಥ 2 ದಿವಸದಲ್ಲಿ ಏನ್ ಹೇಳಕ್ ಸಾಧ್ಯ? ಒಬ್ಬ ವ್ಯಕ್ತಿ ಜೀವಮಾನ ಪೂರ್ತಿ ಜೊತೆಗಿದ್ರು ಅವನ್ನ ಸರಿಯಾಗಿ ಅರ್ಥ ಮಾಡ್ಕೊಳಕ್ ಆಗಲ್ಲ, ಅಂಥದ್ರಲ್ಲಿ ಜಸ್ಟ್ 2 ಡೇಸ್ ಏನ್ ಹೇಳಿ? ಆಫ್ ಕೋರ್ಸ್ ಒಳ್ಳೆ ಕೆಲ್ಸಗಾರ್ತಿ ಅಷ್ಟಂತೂ ನಿಜ. ಇನ್ನು 1 ತಿಂಗಳ ಟೈಮ್ ಇದೆ ಅಲ್ವಾ, ನೋಡೋಣ ಏನೇನಾಗುತ್ತೆ ಅಂತ. ಯೋಚನೆ ಮಾಡ್ಬೇಡಿ,
ಸರಿ ಅಮ್ಮ, ಗುಡ್ ನೈಟ್. ಪಾರ್ಥ, ನಾನು ನಿನ್ಗೊಂದ್ ವಿಷಯ ಹೇಳ್ಬೇಕು. ಏನ್ ವಿಷಯ ಅಮ್ಮ? ಆಫೀಸ್ನಲ್ಲಿ ನೀನು ಸುಜಾತ ಜೊತೆ ತುಂಬಾ ಕ್ಲೋಸ್ ಆಗಿ ಮೂವ್ ಮಾಡೋದು ಚೆನ್ನಾಗಿರಲ್ಲ ಪಾರ್ಥ. ನೋಡಿದವರು ತಪ್ಪು ಹೇಳ್ಕೋತಾರೆ. ನೀವಿಬ್ರು ಜನರ ಬಾಯಿಗೆ ಬೀಳೋದು ನಂಗೆ ಇಷ್ಟ ಆಗಲ್ಲ. ಸೊ ಪ್ಲೀಸ್ ಡಿಸ್ಟೆನ್ಸ್ ಮೇಂಟೇನ್. ಐ ಡೋಂಟ್ ಕೇರ್ ಅಬೌಟ್ ದೆಮ್. ಅಮ್ಮ, ಸುಜಾತನ್ನ ಈ ಕಂಪ್ನಿಲಿ ಕೆಲ್ಸಕ್ಕೆ ತಗೊಂಡಿರೋದೆ ಅವಳು ಈ ಮನೆಗೆ ಸೊಸೆ ಆಗೋದಕ್ಕೆ ಎಲಿಜಿಬಲ್ ಅಂತ ಪ್ರೂವ್ ಮಾಡೋದಕ್ಕೆ. ಬೇರೆಯವರು ಏನ್ ಅನ್ಕೊಂಡ್ರು ಐ ಡೋಂಟ್ ಕೇರ್. ಪಾರ್ಥ, ಆ ವಿಷಯ ಇನ್ನೂ ಡಿಸೈಡ್ ಆಗಿಲ್ಲ, ಅದಕ್ಕಿನ್ನೂ ಸಾಕಷ್ಟು ಟೈಮ್ ಇದೆ. ಜ್ಞಾಪಕದಲ್ಲಿ ಎಷ್ಟೇ ಟೈಮ್ ಇರಲಿ ಅಮ್ಮ, ಅದು ಹಾಗೆ ಆಗತ್ತೆ. ನೀನು ಸುಜಾತನ್ನ ಒಪ್ಕೊಂಡೇ ಒಪ್ಕೋತ್ಯ, ನನಗದ್ರ ಮೇಲೆ ನಂಬಿಕೆ ಇದೆ. ಅಂಡ್ ಅದಕ್ಕೋಸ್ಕರ ನಾನು ಕಾಯ್ತೀನಿ. ಗುಡ್ ನೈಟ್. ಸುಜಾತ ನನ್ನ ಮಗನ ಬಾಳಲ್ಲಿ ಎಂಟ್ರಿ ಕೊಟ್ಲು. ಏನೇನು ಆಗ್ತಾ ಇದೆ? ಪಾರ್ಥಂಗಿಂತ ವಯಸ್ಸಿನಲ್ಲಿ ಚಿಕ್ಕೋರಾಗಿರೋ, ಚೆನ್ನಾಗಿರೋ, ಚೆನ್ನಾಗಿ ಓದ್ಕೊಂಡಿರೋ ಎಷ್ಟು ಜನ ಹುಡುಗಿರಿದ. ಇವ್ನು ನೋಡಿದ್ರೆ ಆ ಸುಜಾತನ ಹಿಂದೆ ಬಿದ್ದಿದ. ವಯಸ್ಸಿನಲ್ಲಿ ದೊಡ್ಡವಳು, ಮದುವೆ ಆಗಿದೆ, ಗಂಡನ್ ಕಳ್ಕೊಂಡಿದೆ. ಏನಾಗ್ತಿದೆ? ಸುಜಾತನ ನಮ್ಮ ಆಫೀಸಿಗೆ ಸೇರಿಸ್ಕೊಂಡು ತಪ್ಪು ಮಾಡ್ಬಿಟ್ನ. ಇದರಿಂದ ಸುಜಾತ ಪಾರ್ಥನಿಂದ ದೂರ ಆಗೋದ್ರ ಬದಲು ಇನ್ನೂ ಹತ್ತಿರ ಆಗ್ತಿದ್ದಾಳ. ಏನ್ ಮಾಡ್ದೆ ದೇವ್ರೆ? ಅಮ್ಮ, ನಾನು ಆಫೀಸಿಗೆ ಹೋಗಿ ಬರ್ತೀನಿ, ಸಂಜೆ ಬರೋದ್ ಲೇಟ್ ಆಗುತ್ತೆ, ಇರಮ್ಮ ಸ್ವಲ್ಪ. ಅಲ್ಲ ಸುಜಿ, ಹೋಗೋಕ್ ಮುಂಚೆ ದೇವ್ರಿಗೆ ಹೂ ಹಾಕಿ ಕೈ ಮುಗ್ದು ಹೋಗು. ಅಮ್ಮ ಈಗ ಆಲ್ರೆಡಿ ತುಂಬಾ ಲೇಟ್ ಆಗಿದೆ. ಪೂಜೆ ಗೀಜೆ ಅಂತ ಎಲ್ಲ ಕುತ್ಕೊಂಡ್ರೆ ಆಫೀಸಿಗೆ ಹೋಗೋಷ್ಟ್ರಲ್ಲಿ ಮಧ್ಯಾಹ್ನ ಆಗಿರುತ್ತೆ. ಆಮೇಲೆ ಆಫೀಸಲ್ಲಿ ನಂಗೆ ಮಂಗಳಾರತಿ ಮಾಡ್ತಾರೆ. ನೀನ್ ಪೂಜೆ ಮಾಡ್ಬೇಕಾದ್ರೆ ನನ್ನ ಪರವಾಗಿ ಎಡ ಹೂ ಜಾಸ್ತಿ ಇಡು. ದೇವ್ರ ಅರ್ಥ ಮಾಡ್ಕೊಂತಾನೆ. ಬಾಯ್ ಸುಜಿ. ಹಲೋ. ಹಲೋ ಸುಜಾತ, ನಾನು ದಯಾನಂದ್ ಮಾತಾಡ್ತಿರೋದು. ಸರ್ ಹೇಳಿ ಸರ್. ಎಲ್ಲಿದ್ಯಾ? ಸರ್ ಮನೆಯಿಂದ ಹೊರಡ್ತಾ ಇದ್ದೀನಿ, ಸ್ವಲ್ಪ ಲೇಟ್ ಆಗಿದೆ, ಇನ್ ಟೈಮಲ್ಲಿ ಆಫೀಸಲ್ಲಿ ಇರ್ತೀನಿ. ಕೂಲ್ 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 ಅಮ್ಮ, ಟೆನ್ಷನ್ ಮಾಡ್ಕೋಬೇಡ. ನಾನು ನಿನ್ನ ಟೈಮಿಂಗ್ಸ್ ವಿಷಯ ಮಾತಾಡಕ್ಕೆ ಫೋನ್ ಮಾಡಲಿಲ್ಲ, ನಾನು ಬೇರೆ ವಿಷಯ ಮಾತಾಡಕ್ಕೆ ಫೋನ್ ಮಾಡಿದ್ದು. ಈಗ ನೀನು ಆಫೀಸಿಗೆ ಬರ್ತಾ ನಂದೊಂದು ಸಣ್ಣ ಕೆಲಸ ಇದೆ. ಆಜಕಲ್ ಮುಕದ್ದಮಾ ದೋ ಜಗಳ ಜಾತಾ ಹೈ, ಏಕ್ ತೋ ಕೋರ್ಟ್ ಮೇ ಔರ್ ದೂಸರೆ ಮೀಡಿಯಾ. ಹಮೇ ಕೋಯಿ ಐಸಾ ಲಾರ್ಡ್ ಚಾಹಿಯೇ ಜೋ ದೋನೋ ಜಗಹ ಜೀತ್ ಕೇ ಆ ಸಕೇ. ಮೀಡಿಯಾ ವಾಲೇ ಉಸೇ ಮ್ಯಾಡ್ ಲಾರ್ಡ್ ಕಹಕೇ ಬುಲಾತೆ ಹೈ. ನಿಹಾರ್ ಕಾ ಸಿಂಗ್. You heard of the Mahesh Salam case? The quadruple murder, right? She killed her entire family. That's the best case to argue against capital punishment. Har law ke andar ek judge hota hai. Successful law banne ke liye us judge ko marna padta hai. Tum do saza kaat rahi ho. Ek umr qaid aur ek phansi. Aur ek jurm ke liye do saza nahi di ja sakti. Kya ye firm apna sara time aur resources ek rapist ko bachane mein lagane wali hai? Har baar ye rapist ye molesters bach ke nikal jate hai because they know their way around the legal system. Majboor kar rahi hai mujhe. Aur majboor hona मुझे पसंद नहीं. If I need to win in their game, मुझे उनसे भी नीचे गिरना पड़ेगा. तुम्हें पता है जीजू ने तुम्हें क्यों पिक किया? Because you're a lawyer. And the law has been repeatedly murdered by you. जब कलयुग अपनी चरम सीमा पर होगा तो अच्छे लोग भ्रष्ट हो जाएंगे. It's a bloody setup! पर आपका भी तो हो सकता है. ये तो सिर्फ शुरुआत है. Mm-hmm.
खेल रहे हैं हमसे। और इस जीवन और मृत्यु के खेल में तुम्हारी हार निश्चित। गेम बहुत लंबा जाएगा लोला, बहुत लंबा।